ನಾವು ಈಗ ಈ ಬಲ್ಲಂಡೆ ಕಾಲೇ ಬಂದಾಗ 8 ವರ್ಷದಿಂದ ಮೆಣಸಿನಕಾಯಿ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಈಗ ಮೆಣಸಿನ ಗಿಡದಲ್ಲಿ ಅತಿ ಪ್ರಾಮುಖ್ಯವಾದಂದ್ರೆ ಕೀಟಬಾಧೆ. ಅದರಲ್ಲಿ 30-35 ದಿನದಿಂದ ಫಸ್ಟ್ ಬಾಧೆ ಕಾಣೋದು ಬಂದ್ಬಿಟ್ಟು ಮೇಲ್ಮುಟ್ರು. ಅದರಲ್ಲಿ ಮೇಲ್ಮುಟ್ರು, ಆಮೇಲೆ ಕೆಳಮುಟ್ರು, ಮತ್ತೆ ಈ ಕಾಯಿ ತಿನ್ನೋ ಹುಳ ಇವೆಲ್ಲದರಿಂದ ರೈತರಿಗೆ ತುಂಬ ನಷ್ಟ ಆಗ್ತಾ ಇದೆ. ಈ ಕೀಟಬಾಧೆಗೆ ಏನ್ ಮಾಡ್ಬೇಕಂತ ಅರ್ಥ ಆಗಲ್ಲ ಟೈಮ್ನಾಗ ನಾವು ಮಾರ್ಕೆಟ್ನಾಗ ಹಲವಾರು ಎಣ್ಣೆ ತಂದು ಹೊಡೆದ್ವಿ. ಏನು ಹೊಡೆದ್ರು ವಾರಕ್ಕೊಂದ್ಸಲ 8 ದಿನಕ್ಕೊಂದ್ಸಲ ಹೊಡಿಬೇಕಾಗ್ತಿತ್ತು. ಹೊಡೆದ್ರು ಕೂಡ ಕಂಟ್ರೋಲ್ ಆಗ್ತಾ ಇರಲಿಲ್ಲ. ಈಗ ಹಿಂಗಾದ್ಮೇಲೆ ಏನ್ ಮಾಡ್ಬೇಕಂತ ತೋರಿಸಲಿಲ್ಲ. ಅವಾಗ ನಾವು ಕೋರ್ಟೆವಾ ಕಂಪ್ನಿಯವರು ಡೆಲಿಗೇಟ್ ಅಂತೇಳಿ ನಮ್ಮ ಪಕ್ಕದ ಫ್ರೆಂಡ್ ಹೊಲ್ದಾಗ ತಂದು ಅದನ್ನ ಯೂಸ್ ಮಾಡಿದ್ರು. ನಾವು ಅದನ್ನ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ನೋಡ್ಕೊಂಡು ಬಂದಾಗ ನಮಗೂ ಚೆನ್ನಾಗಿದೆ ಇದು ರಿಸಲ್ಟ್ ಅನಿಸ್ತು. ಅದಾದ್ಮೇಲೆ ನಾವು ಓಕೆಸಿ ಅದನ್ನ ತಂದು ಡೆಲಿಗೇಟ್ನ ಯೂಸ್ ಮಾಡಿದ್ವಿ. ಈ ಡೆಲಿಗೇಟ್ ನಮ್ಗೆ ರಿಸಲ್ಟ್ ಪೂರ್ತಿ ಗೊತ್ತಾಗಬೇಕಾದ್ರೆ ಕಡ್ಡಾಯವಾಗಿ 2 ಸಲ ಹೊಡಿಬೇಕು. ಅದು 45 ದಿನದಿಂದ 60 ದಿನಕ್ಕೆ ಒಂದ್ಸಲ, 75 ದಿನದಿಂದ 90 ದಿನಕ್ಕೆ ಒಂದ್ಸಲ ಹೊಡೆದ್ರೇ ಈ ಡೆಲಿಗೇಟ್ ರಿಸಲ್ಟ್ ನಮ್ಗೆ ಪೂರ್ತಿ ಗೊತ್ತಾಗೋದು. ಅದು ಎಕರೆಗೆ 180 ml ಹೊಡಿಬೇಕು. ಈ 45 ದಿನದಿಂದ 60 ದಿನದೊಳಗಡೆ ನನಗೆ ಚೆನ್ನಾಗಿ ಅನಿಸಿದ್ದು ಏನಪ್ಪ ಅಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ಚೆನ್ನಾಗಿ ಗ್ರೀನ್ನೆಸ್ ಇತ್ತು, ಆಮೇಲೆ ಯಾವುದೇ ಕೀಟ ಬಾಧೆ ಇರಲಿಲ್ಲ, ಆಮೇಲೆ ಫ್ಲವರಿಂಗ್ ಚೆನ್ನಾಗಿರುತ್ತೆ. ಇದರಿಂದಾಗಿ ನಮ್ಗೆ 15 ದಿನ ಯಾವುದೇ ಥರ ಟೆನ್ಷನ್ ಇರಲಿಲ್ಲ. ಮತ್ತೆ ನಾವು 2ನೇ ಸ್ಪ್ರೇ ಹೊಡೆದಾಗ 75 ದಿನದಿಂದ 90 ದಿನದೊಳಗೆ ಒಂದು ಸ್ಪ್ರೇ ಹೊಡೆದಾಗ ಕಾಯಿ ಚೆನ್ನಾಗಿ ಸೈಜ್ ಇತ್ತು, ಶೈನಿಂಗ್ ಇತ್ತು, ಆಮೇಲೆ ಯಾವುದೇ ಥರ ಡೊಂಕಾಯಿ ಇದ್ದಿಲ್ಲ, ಆಮೇಲೆ ಬ್ರಾಂಚಸ್ ಚೆನ್ನಾಗಿ ಹರಡ್ಕೊಂಡಿತ್ತು. ಈ 45 ದಿನದಿಂದ 60 ದಿನದೊಳಗಡೆ ಡೆಲಿಗೇಟ್ ಯಾಕೆ ಹೊಡಿಬೇಕಪ್ಪ ಅಂದರೆ ಅದು ಆ ಗಿಡ ಅವಾಗ ಒಳ್ಳೆ ಬೆಳವಣಿಗೆ ಟೈಮ್ ಇರುತ್ತೆ. ಹಂಗಾಗಿ ಅವಾಗ ಕೀಟಬಾಧೆ ಬಿದ್ದರೆ ಮುಂದೆ ಬೆಳವಣಿಗೆ ಆಗೋದು ಕುಂಠಿತ ಆಗುತ್ತೆ. ಅದರಿಂದ ನಾವು ಏನು ಮಾಡ್ಬೇಕಪ್ಪ ಅಂದರೆ ಕಂಪಲ್ಸರಿ ಡೆಲಿಗೇಟ್ನ ಹೊಡಿಬೇಕು. ಡೆಲಿಗೇಟ್ 2 ಬಾರಿ ನಿಮ್ಮ ಬೆಳೆ ಭರ್ಜರಿ. ಡೆಲಿಗೇಟ್ ಬದಲಿಸಲಿ ಗೆಲುವಿನ ಪರಿಭಾಷೆ.